ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಹಾಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ. ಈ ದಿನದ ಮಹತ್ವ ಹೇಗಿರ್ತಕ್ಕಂಥದ್ದಿರುತ್ತೆ, ಹಾಗೆ ಪಂಚಾಂಗ ಯಾವ ಒಂದು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದಿರುತ್ತೆ, ಹಾಗೆ ಭಾಳ ವಿಶೇಷವಾಗಿ ನಾವು ಕೊಡ್ತಕ್ಕಂಥ ಬಹಳ ಮುಖ್ಯ ಮಾಹಿತಿ ಖಂಡಿತ ನಾನು ಬಾಸ್ಕೊಳ್ತೀನಿ, ತಾವೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯಿಂದ ಆದಷ್ಟು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಸಾಧ್ಯವಾದಷ್ಟು ನನ್ನ ಕೈಲಾದ ಮಟ್ಟಿಗೆ ನಿಮಗೆ ತಲುಪ್ಸೋಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದನ್ನು ಕೊಡೋದು ತುಂಬ ಕಷ್ಟ ಸ್ವಾಮಿ, ತುಂಬ ಟಫ್. ಯಾರು ಇವತ್ತಿನ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಒಳ್ಳೇದು ಕೊಡ್ತೀನಿ ಅಂದರೆ ಯಾರು ತಗೊಳ್ಳೋದು ಕಷ್ಟ ಇದೆ, ಇಟ್ಸ್ ವೆರಿ ಟಫ್. ಅದೇ ಕೆಟ್ಟದ್ದಕ್ಕೆ ಪ್ರಚೋದನೆ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಕೊನೆಗೆ ಉಳಿತಕ್ಕಂಥದ್ದು 100% ಒಳ್ಳೆಯದೇ ಇರುತ್ತೆ, ಇದು ಅದರಲ್ಲಿ ಯಾವುದೇ ಡೌಟೇ ಬೇಡ. ಬಟ್ ಪ್ರಯತ್ನ ನಿರಂತರ, ಫಲಾರ್ಪಣ ಭಗವಂತನ ಒಂದು ಬಿಟ್ಟಿದ್ದು ಅಂತ ಹೇಳೋಣ. ಇವತ್ತಿನ ವಿಚಾರಗಳನ್ನು ತಗೊಳ್ಳೋದಾದರೆ ವಿದ್ಯಾರ್ಥಿಗಳಿಗೆ ಭಾಳ ಸರಳವಾಗಿ ಮರವಾಗ್ತಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಖಂಡಿತವಾಗಿದ್ದ ಮುಖ್ಯ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತೇನೆ. ಇದನ್ನು ನೀವು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಪಠನೆಯನ್ನು ಆ ಮಕ್ಕಳಿಗೆ ಹೇಳಿಸೋದ್ರಿಂದ, ನೀವು ಸಹ ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಬದಲಾವಣೆ ಬರೋದ್ರಲ್ಲಿ ಎರಡು ಮಾತೇ ಇಲ್ಲ. ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ, ಭಾನುವಾರ ಈ ಪಂಚಾಂಗವನ್ನು ಪಠನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡೋಣ. ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ, ಸಾಧ್ಯ ಯೋಗ ಇರ್ತಕ್ಕಂಥ ಸಮಯ ತೈತುಲ, ಹಾಗೆ ಗ್ರಹಚಕ್ರಣ ಇರ್ತಕ್ಕಂಥದ್ದು. ಚಂದ್ರ ಮಕರ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ನೋಡೋಣ ಇವತ್ತಿನ ರಾಹುಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಸಂಜೆ 4:41 6:11 ಯಮಗಂಟಕ ಕಾಲ, ಮಧ್ಯಾಹ್ನ 12:12 1:42. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 3:12 4:41. ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಸಂಜೆ 4:33 5:21. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಕೂಡ 10:11 10:59 ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಕ ನಕ್ಷತ್ರ. ಇವತ್ತು ಹುಟ್ಟಿರ್ತಕ್ಕಂಥವರೆಲ್ಲ ಸಹಿತವಾಗಿ ಮಕ ನಕ್ಷತ್ರ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ದ್ವಾದಶ ರಾಶಿಗಳ ಯಾವ ಫಲಗಳನ್ನು ಇರ್ತಕ್ಕಂಥದ್ದಿರುತ್ತೆ ನೋಡೋಣ. ಮೊದಲ ವಿಚಾರವಾಗಿ ಮೇಷರಾಶಿಯವರ ತಾಳ. ಮೇಷರಾಶಿಯವರಿಗೆ ಮುಖ್ಯ ವಿಚಾರವನ್ನು ತೊಳೆದಾದರೆ ಸ್ವಲ್ಪ ಮಟ್ಟಿಗೆ ಸಾಲದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆದರೆ ಕೋರ್ಟು ಕಚೇರಿಯ ವಿಚಾರ, ಶತ್ರುಗಳಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಆದರೂ ಸಹಿತ ಕೊನೆಯ ವಿಚಾರವಾಗಿ ತಗೊಂಡಾಗ ನಿಮ್ಮ ಜಾತಕದ ಪ್ರಕಾರ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಕೇತುವಲ್ಲಿದ್ದಾಗ ಏಕಾದಶ ಭಾವ ಶತ್ರುವಿಂದ ವಿಜಯ, ಕೆಲವೊಂದು ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ. ಕೆಲಸದಲ್ಲಿ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದಿರುತ್ತೆ. ಆದರೆ ವೈವಾಹಿಕ ಜೀವನ ಸ್ವಲ್ಪ ಡಿಫ್ರೆನ್ಸ್ ಇರ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭವಲ್ಲದ ಕಾಲ ಕೂಡ ಆಗೋದ್ರಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಯೇ ನಮಃ. ಮಕ್ಕಳು 11 ಹೇಳಿ ಮುಂದಿನ ಕಾರ್ಯಕ್ಕೆ ಪ್ರವೃತ್ತರಾಗ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿಯಾಗಿ ವೃಷಭರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ವೃಷಭರಾಶಿಯವರಿಗೆ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋದ್ರಿಂದ ನೋಡಿ, ಕೊಂಚ ಮಟ್ಟಿಗೆ ಹಣಕಾಸು ಅಥವಾ ನಿಮ್ಮ ಪ್ರೀತಿಯ ವಿಚಾರ ಅಥವಾ ಮಕ್ಕಳ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಡಿಮೆ ಆಗ್ತದೆ ತಿಳ್ಕೊಳ್ಳಿ. ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು, ಯಾರೋ ಟ್ರೇಡಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರ, ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಇವತ್ತು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥ ಮಾಹಿತಿ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ, ಗಣಪತಿಗೆ 21 ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಇವತ್ತಿನ ದಿನ ಓಂ ವಕ್ರತುಂಡಾಯ ಹುಂ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಕಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಪ್ರಯತ್ನ ಪಟ್ಟರೂ ಸಹಿತ ನಿಮ್ಮ ಕಾರ್ಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ.
ಚೂರು ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ಹಿನ್ನಡೆಯನ್ನು ನೋಡ್ತದೆ. ವಾಹನದಿಂದ ಸ್ವಲ್ಪ ಎಚ್ಚರಿಕೆ, ನಿಮ್ಮ ಬೆರಳುಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ಇಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನ ಭಾಳ ಸರಳವಾಗಿ 9 ವರ್ಷದ ಒಳಗಿನ ಮಕ್ಕಳಿಗೆ ಚೂರು ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ. ಭೂಮಿಯ ವಿಚಾರದಲ್ಲಿ ಖಂಡಿತವಾಗಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ನಿಮಗೆ, ಯಾರಿಗೆ ಮಿಥುನ ರಾಶಿಯವರಿಗೆ ಭಾಳ ವಿಶೇಷವಾಗಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಫಲಾಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದ್ರೆ ಖಂಡಿತ ಪ್ರಯತ್ನದಿಂದ ಒಂದಷ್ಟು ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಆದರೆ ಸ್ವಲ್ಪ ಕೋಪಗಳನ್ನು ಕಡಿಮೆ ಮಾಡಿಕೊಳ್ಳಿ. ಖಂಡಿತವಾಗಿ ಸಮಾಧಾನದ ವಾತಾವರಣದಿಂದ ತಾವು ಒಂದು ಈ ದಿನ ಕಳೆದಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಸಾಧನೆಗೆ, ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥ ದಿನ. ಸಾಧ್ಯವಾದರೆ ಯಾರು ಕಟಕ ರಾಶಿಯಲ್ಲಿದ್ದೀರೋ ಶಿವನ ಪ್ರಾರ್ಥನೆಯಿಂದ ಶುಭವನ್ನು ತರ್ತದೆ. ಹಾಗೆ ಸಿಂಹರಾಶಿಯವರ ಫಲಾಫಲ ಕುಟುಂಬ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಸ್ವಲ್ಪ ಮನಸ್ತಾಪಗಳು ನಿಮ್ಮ ಕುಟುಂಬದಲ್ಲಿ ಕಾಣಿಸ್ತಕ್ಕಂಥದ್ದಿರುತ್ತೆ. ಹಣದ ವಿಚಾರವಾಗಿಯೂ ಅಷ್ಟೇ, ಇವತ್ತೇನಾದರೂ ವ್ಯಾಪಾರ ಮತ್ತೊಂದರಲ್ಲಿ ಇದ್ದೀರಿ ಇದ್ದಾಗ ಹಣ ಎಲ್ಲ ಅರ್ಧರ್ಧ ಕಟ್ಟಾಗಿ ಒಂದೇ ಸತಿ ಬರ್ತಿತ್ತಪ್ಪ, ಯಾಕೋ 50,000 ಒಂದೇ ಸರಿ ಯಾರೋ ಕೊಡೋರು, ಆದರೆ ಇವತ್ತು ಯಾಕೋ 5 ಸತಿ ಇನ್ಸ್ಟಾಲ್ಮೆಂಟ್ ವೈಸ್ ಕೊಟ್ಟರು ಅಥವಾ 2 ಸತಿ ಇನ್ಸ್ಟಾಲ್ಮೆಂಟ್ ವೈಸ್ ಕೊಟ್ಟರು. ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಇವತ್ತು ಹಣದ ಹಣದ ವಿಚಾರ ಅಥವಾ ಕುಟುಂಬದ ವಿಚಾರ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಬರ್ತಕ್ಕಂಥ ಸಾಧ್ಯತೆ ಈ ಸಿಂಹರಾಶಿಯವ್ರಿಗೆ ತೋರಿಸ್ತದೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಕೂಡ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ. ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ, ಕನ್ಯಾರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಚಿಂತನೆಗಳು ಒಂಟಿತನ ಕಾಡ್ತಕ್ಕಂಥದ್ದು ಈ ದಿನ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಗೂಢ ಕಾರ್ಯಾಚರಣೆಗಳಲ್ಲಿ ಜಯ ಅಂತ ನೋಡಿದ್ವಿ. ಏನಾದರೂ ಆ ಥರ ಪೊಲೀಸು ಮತ್ತೊಂದು ಅಥವಾ ಏನಾದರೂ ಆಧ್ಯಾತ್ಮಿಕವಾಗಿದ್ದಾಗ, ಪೂಜಾ ಪುನಸ್ಕಾರಗಳಲ್ಲಿದ್ದಾಗ ಒಂದಷ್ಟು ಫಲಾನುಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಆ ವರ್ಗದವರಿಗೆ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆಯನ್ನು ನಾವು ನೋಡ್ತಕ್ಕಂಥದ್ದು ಈ ದಿನ ಕಾಣಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಸಾಧ್ಯವಾದಷ್ಟು ನೀವು ಇವತ್ತಿನ ದಿನ ಭಾಳಷ್ಟು ನೀರನ್ನು ಜಾಸ್ತಿ ಸೇವನೆ ಮಾಡಿ, ಅಗತ್ಯಕ್ಕೆ ತಕ್ಕಾಗಿ ಸೇವನೆ ಮಾಡಿ ಅಂದರೆ ಸುಮ್ಮನೆ ಕುಡೀರಿ ಅಂತ ಅರ್ಥ ಅಲ್ಲ. ಸಾಧ್ಯವಾದಷ್ಟು ಕೂಡ ನೀವು ಈ ರೀತಿಯಾದಂಥ ಫಲಗಳನ್ನು ನೋಡ್ತಕ್ಕಂಥದ್ದು, ಸಾಧ್ಯವಾದರೆ ಬಡವ್ರಿಗೆ ಹಾಲನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ, ಅಥವಾ 9 ಮಕ್ಕಳಿಗೆ ಸಾಧ್ಯವಾದಷ್ಟು ಹಾಲನ್ನು ಅಲ್ಲಿ ಪ್ರಧಾನವಾಗಿ ನಿಮಗೆ ಗೊತ್ತಿರತಕ್ಕಂಥ ಮಕ್ಕಳಿಗೆ ಆಗಿರ್ಬೋದು ಕೊಡ್ತಕ್ಕಂಥದ್ದು ಕೆಲಸ ಮಾಡಿ ಶುಭ ಆಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ತುಲಾರಾಶಿಯವರಿಗೆ ಒಂಟಿ ಥರ ಕಾಡುತ್ತೆ ಈ ದಿನ ಪೂರ್ತಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ, ಆದರೆ ಲಾಭ ಬರ್ತದೆ ನಷ್ಟ ಆಗುತ್ತೆ, ಲಾಭ ಬರ್ತದೆ ನಷ್ಟ ಆಗ್ತಕ್ಕಂಥದ್ದಿರುತ್ತೆ. ಆದರೆ ಪ್ರೀತಿಯಲ್ಲಿ ಕೂಡ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ. ಯಾರು ತುಲಾರಾಶಿ ಇದ್ದರೋ ರಾಶಿಯಲ್ಲಿ ರಾಶಿಯಾಧಿಪತಿ ಆಗಿರೋದ್ರಿಂದ ಒಂದಷ್ಟು ಏನೇ ಸಮಸ್ಯೆಗಳು ಬಂದರೂ ಉಪಶಮನ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ನೀವು ಸಹಿತವಾಗಿ ಗಣಪತಿಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ, ಶುಭ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ, ಅಮೋಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇದೆ. 10ರ ಸ್ಥಾನ ಚಂದ್ರ, ಹೆಸರು ಕೀರ್ತಿ ಪ್ರತಿಷ್ಠೆ, ನಿಮ್ಮ ಕೆಲಸದಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಭಾಳ ಮುಖ್ಯ. ಆದರೆ ಹಣ ಉಳಿಸಿ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ನೋಡಿ, ಧನುರಾಶಿಯವರಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ಉನ್ನತ ಹುದ್ದೆ ಅಥವಾ ನಿಮ್ಮದು ಯಾವುದೋ ಒಂದು ರಾಜಕೀಯ ಸ್ಥಾನ ಮತ್ತೊಂದರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಅಪಚ್ಯುತಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ನೀವು ಒಂದು ಹುದ್ದೆಯಲ್ಲಿದ್ದೀರಿ, ನೀವು ಒಂದು ಆರ್ಗನೈಸಿಂಗ್ ಇದರಲ್ಲಿದ್ದೀರಿ ಇದ್ದಾಗ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ತಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿಯನ್ನು ತೋರಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೋಂಬೇರಿತನ ಇಲ್ಲಿ ಬಿಡಬೇಕಾಗಿರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಸಾಧ್ಯವಾದಷ್ಟು ನೀವು ಆ್ಯಕ್ಟಿವ್ನೆಸ್ ಜಾಸ್ತಿ ತಗೊಳ್ಳಿ, ಖಂಡಿತವಾಗಿ ಶುಭ ಆಗುತ್ತೆ. ನಿಮ್ಮ ವ್ಯಾಲೆಟ್ಟಲ್ಲೋ ಮತ್ತೊಂದು ಅಂದರೆ ಅಥವಾ ನಿಮ್ಮ ಕರ್ಚಿಫ್ ಇದನ್ನು ಇಟ್ಕೊಳ್ತಾರೆ ಇದರಲ್ಲೆಲ್ಲೋ ಕೂಡ ಸಾಧ್ಯವಾದರೆ ಒಂದು ಗ್ರೇ ಕಲರ್ ಕರ್ಚಿಫನ್ನು ಯೂಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಪದಚ್ಯುತಿ ಅಂತ ನೋಡಿದ್ವಿ, ಭಾಗ್ಯದಲ್ಲಿ ನಷ್ಟ ಅಂತ ಕೂಡ ನೋಡಿದ್ವಿ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮುಂಗೋಪದಿಂದ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದಿರುತ್ತೆ. ಸ್ವತಃ ಹಿರಿಯರ ಮೇಲೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಚೂರು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ನಿಮ್ಮ ಬಾಸ್ ಕಿರಿಕಿರಿ ಆಗ್ಬೋದು, ಮನೆ ಕಿರಿಕಿರಿ ಆಗ್ಬೋದು, ತಂದೆ ಕಿರಿಕಿರಿ ಆಗ್ಬೋದು, ಯಾವುದೇ ವಿಚಾರಗಳನ್ನು ತಗೊಂಡಾಗಲೂ ಸಹಿತ 9ರ ಸ್ಥಾನದ ಮಹತ್ವ ಕಡಿಮೆ ಆಗುತ್ತೆ, ಎಚ್ಚರಿಕೆ. ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ, ಕುಂಭರಾಶಿಯವ್ರಿಗೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ.
ಯಾವುದೇ ಕಾರಣಕ್ಕೂ ಕೂಡ ನೀವು ಸಾರ್ವಜನಿಕರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು, ನಿಗೂಢ ಕಾರ್ಯದಲ್ಲಿ ಎಚ್ಚರಿಕೆಯನ್ನು ಇರತಕ್ಕಂಥದ್ದು, 7-8 ಸ್ವಲ್ಪ ಅವಮಾನಗಳನ್ನು ಅದನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಎಕ್ಸೈಟ್ಮೆಂಟಿಂದ ಏನಾದರೂ ನೀವು ತಪ್ಪು ಮಾಡಿಕೊಂಡ್ರೆ ಕುಂಭರಾಶಿಯವ್ರಿಗೆ ಕಷ್ಟ. ಸ್ವಲ್ಪ ನೀವು ಬಾಳೆಹಣ್ಣನ್ನು ಸಾಧ್ಯವಾದಷ್ಟು ದೇವಸ್ಥಾನಗಳಲ್ಲಿ ಹಂಚ್ತಕ್ಕಂಥ ಕೆಲಸ ಮಾಡಿ, ಸ್ವಲ್ಪ ಆ ಥರದ ಆ್ಯಕ್ಟಿವಿಟೀಸ್ ಇದ್ದರೆ ಯು ಲೆಫ್ಟ್ ದಟ್, ಅದನ್ನು ಬಿಟ್ಟುಬಿಡ್ತಕ್ಕಂಥದ್ದು ಒಳ್ಳೆಯದು. ಶಿವನ ಆರಾಧನೆ, ಶಿವನ ಅಷ್ಟೋತ್ರಗಳು ಶುಭವನ್ನು ತರುತ್ತೆ. ಕೊನೆಯ ವಿಚಾರ ಮೀನರಾಶಿಯವರ ವಿಚಾರ. ಮೀನರಾಶಿಯವರು ಬಿಸ್ನೆಸ್ ವಿಚಾರವಾಗಿ ಮೊದಲ ಆದ್ಯತೆಯನ್ನು ತಗೊಂಡಾಗ ಅಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ, ಆದರೂ ಕೂಡ ಪರವಾಗಿಲ್ಲ, ನಡೀತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಚೂರು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಕೊಂಚ ಮಟ್ಟಿಗೆ ನಿರಾಸದಾಯಕವಾಗಿರ್ತಕ್ಕಂಥ ಈ ದಿನ ತೋರಿಸ್ತಾ ಇದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಬರದಲ್ಲ ಇರತಕ್ಕಂಥದ್ದು ನಾವು ಈ ದಿನ ನೋಡ್ಬೋದು. ಆದರೆ ಒಟ್ಟಾರೆಯಾಗಿ ಕೇಂದ್ರ ಸ್ಥಾನದ ಆಗಿರೋದ್ರಿಂದ ಕೇತು ಒಂದಷ್ಟು ಶುಭ ಫಲಗಳನ್ನು ಕೂಡ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಸಾಧ್ಯವಾದಷ್ಟು ನೀವು ಗಣಪತಿಯ ಆರಾಧನೆ, ಗಣಪತಿಯ ಅಷ್ಟೋತ್ರಗಳನ್ನು ಮಾಡ್ಕೊಳ್ತಕ್ಕಂಥದ್ರಿಂದ ಶುಭವನ್ನು ನೋಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಅದೇ ಸರಿಯಾದಂಥ ನಾಲೆಡ್ಜ್ ಇಲ್ಲ ಅಂತಕ್ಕಂಥವರೆಲ್ಲ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ವಿಧಾನ ಇದೆ. ತಂದೆ ತಾಯಿ ಮಕ್ಕಳು ಯಾರು ಬೇಕಾದರೂ ಕೂತ್ಕೊಂಡು ಹೇಳ್ತಕ್ಕಂಥ ಏಕೈಕ ಮಂತ್ರ ಹನುಮಾನ್ ಚಾಲೀಸ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಶತಿಹು ಲೋಕ ಉಜಾಗರ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರ ನಿಮ್ಮ ನಾಲೆಡ್ಜನ್ನು ಖಂಡಿತ ಕನ್ಸಿಸ್ಟೆನ್ಸಿ ಕೊಡುತ್ತೆ. ನಾವು ಪ್ರತಿಯೊಂದು ಮಂತ್ರದ ಹಿಂದೆ ಒಂದು ವೈಶಿಷ್ಟ್ಯತೆ ಇದ್ದೇ ಇರತಕ್ಕಂಥದ್ದಿರುತ್ತೆ. ಯಾರು ಪ್ರತಿ ದಿವಸ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾರೋ ವಿದ್ಯಾರ್ಥಿಗಳಿಗೆ ನಮಗೂ ಕೂಡ ಸೋಲಿಲ್ಲದ ಅನುಭವ ಬರುತ್ತೆ. ನೋಡ್ಕೊಳ್ಳಿ, ಯಾರ್ಯಾರಿಗೂ ಸರಳವಾಗಿರ್ತಕ್ಕಂಥ ವಿಧಾನ ಹೇಳಿದ್ದೇನೆ. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.